ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಕರ್ನಾಟಕ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಸಿಗುತ್ತಾ ಬೋಸ್ಟ್ ಶಕ್ತಿ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗಳು ಲಾಭ ತರುತ್ವ ಮಹಿಳಾ ಮತಗಳಿಂದ ಹೆಚ್ಚು ಸ್ಥಾನ ಗೆಲ್ಲುತ್ತಾ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಈಗ ಲೋಕಸಭಾ ಚುನಾವಣೆಯ ಫೀವರ್ ಎಲ್ಲೆಲ್ಲೂ ಕೂಡ ಲೋಕಸಭಾ ಚುನಾವಣೆಗೆ ತಯಾರಿ ಆಗುವಂತ ಕೆಲಸ ಆಗ್ತಾ ಇದೆ ಇನ್ನು ಕರ್ನಾಟಕದಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಮುಗಿದು ಮೂರು ತಿಂಗಳು ಮಾತ್ರ ಆಯಿತು ನಾಲ್ಕನೇ ತಿಂಗಳು ನಡೀತಾ ಇದೆ ಈ ನಡುವೆ ಲೋಕಸಭಾ ಚುನಾವಣೆಗೆ ಈಗಾಗಲೇ ತಯಾರಿಯನ್ನು ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಮಾಡಿಕೊಳ್ತಾ ಇದ್ದಾವೆ ವಿಶೇಷವಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದರಿಂದ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ನ ಟಾರ್ಗೆಟ್ ಈಗಾಗಲೇ ಟಾರ್ಗೆಟ್ ಇಪ್ಪತ್ತು ಸ್ಥಾನ ಗೆಲ್ಲಬೇಕು ಅಂತ ಕಾಂಗ್ರೆಸ್ ನಾಯಕರು ಸಾಕಷ್ಟು ಸಭೆಯನ್ನು ಮಾಡಿ ಆಗಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇದ್ದಾವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಕೇವಲ ಒಂದೇ ಒಂದು ಸ್ಥಾನವನ್ನು ಗೆದ್ದಿತ್ತು ಹೀನಾಯವಾಗಿ ಸೋತಿತ್ತು ಮುಖಭಂಗವನ್ನು ಅನುಭವಿಸಿತ್ತು ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಆದಾಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಇತ್ತು ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದರು ಕಾಂಗ್ರೆಸ್ ಕೂಡ ಸರ್ಕಾರದ ಭಾಗ ಆಗಿತ್ತು ಇಷ್ಟಾದರೂ ಕೂಡ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂದೇ ಒಂದು ಸ್ಥಾನ ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ಕೂಡ ಅತ್ಯಂತ ಕಳಪೆ ಪ್ರದರ್ಶನ ಕೇವಲ ಒಂದೇ ಒಂದು ಸ್ಥಾನ ಗೆಲ್ತು ಎಷ್ಟರ ಮಟ್ಟಿಗೆ ಅಂದರೆ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರು ಸೋತರು ಈಗ ಎ ಐ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸೋತರು ಕೆ ಎಚ್ ಮುನಿಯಪ್ಪ ಸೋತರು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಸೋತು ಸುಣ್ಣ ಆದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನು ಎರಡು ಸಾವಿರದ ಹದಿಮೂರ ಹದಿಮೂರರಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರೇನು ಮೊದಲ ಬಾರಿಗೆ ಸಿ ಎಮ್ ಆಗಿ ಭಾಗ್ಯಗಳ ಸರದಾರ ಅಂತ ಫೇಮಸ್ ಆಗಿದ್ರು ಆ ಕಾಲದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿಗಳಾಗಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಂತಹ ನರೇಂದ್ರ ಮೋದಿಯವರ ಒಂದು ರೀತಿಯ ಪರ್ವ ಕಾಲ ಅದು ನರೇಂದ್ರ ಮೋದಿಯ ಯುಗ ಆರಂಭ ಆದಂತಹ ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗ ನಡೆದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಒಂಬತ್ತು ಲೋಕಸಭಾ ಕ್ಷೇತ್ರವನ್ನು ಗೆಲ್ತು ಕಾಂಗ್ರೆಸ್ ಇಪ್ಪತ್ತೆಂಟರಲ್ಲಿ ಬಿ ಜೆ ಪಿ ಹದಿನೇಳು ಗೆಲ್ತು ಕಾಂಗ್ರೆಸ್ ಒಂಬತ್ತು ಗೆಲ್ತು ಜೆ ಡಿ ಎಸ್ ಎರಡು ಗೆಲ್ದಿತ್ತು ಇಡೀ ದೇಶಾದ್ಯಂತ ಕಾಂಗ್ರೆಸ್ ಸಂಖ್ಯೆ ಗಣನೀಯವಾಗಿ ಇಳಿದೋಗಿತ್ತು ಕೇವಲ ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದದ್ದು ಕೇವಲ ನಲವತ್ನಾಲ್ಕು ಕ್ಷೇತ್ರಗಳನ್ನು ಮಾತ್ರ ಅಂದ್ರೆ ಹತ್ತು ಪರ್ಸೆಂಟ್ ಸೀಟನ್ನು ಗೆಲ್ಲೋದಕ್ಕೆ ಆಗಲಿಲ್ಲ ಕಾಂಗ್ರೆಸ್ಗೆ ಹತ್ತು ವರ್ಷಗಳ ಕಾಲ ಯು ಪಿ ಎ ಸರ್ಕಾರವನ್ನ ಆಳ್ವಿಕೆ ಮಾಡಿದಂತಹ ಕಾಂಗ್ರೆಸ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತ ನಾಲ್ಕು ಸೀಟ್ ಮಾತ್ರ ಬಂತು ಅಷ್ಟು ಹೀನಾಯವಾಗಿ ಸೋಲ್ತು ಆದರೆ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಂತಹ ಕೀರ್ತಿ ಕರ್ನಾಟಕಕ್ಕೆ ಸಲ್ತು ಆಗ ಸಿ ಸಿಎಂ ಆಗಿದ್ರು ಒಂಬತ್ತು ಸ್ಥಾನ ಕಾಂಗ್ರೆಸ್ ಗೆದ್ದಿತ್ತು ಸೊ ಈಗ ಈಗಿನ ಪಿಕ್ಚರ್ಗೆ ಬರೋಣ ಈಗ ಹತ್ತು ವರ್ಷಗಳ ಬಳಿಕ ಎರಡು ಸಾವಿರದ ಹದಿನಾಲ್ಕರ ಒಂದು ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ ಒಂದು ಫಲಿತಾಂಶ ಏನಾಗಬಹುದು ಅನ್ನೋ ಒಂದು ಕುತೂಹಲ ಇಡೀ ದೇಶಾದ್ಯಂತ ಇದೆ ಯಾಕಂದರೆ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ ಸೊ ಅದಕ್ಕೆ ಕಾರಣ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಡೀ ಕರ್ನಾಟಕ ಏನು ಗ್ಯಾರಂಟಿ ಯೋಜನೆಗಳಿದಾವೆ ಅಥವಾ ಕರ್ನಾಟಕ ಸರ್ಕಾರದ ಮಾಡೆಲ್ ಏನಿದೆ ಇಡೋ ದೇಶಕ್ಕೆ ಮಾದರಿ ಆಗುವಂತಹ ಮಾಡೆಲ್ ಅನ್ನೋದು ಕಾಂಗ್ರೆಸ್ ಒಂದು ನಂಬಿಕೆ ಕಾಂಗ್ರೆಸ್ ನಾಯಕರು ಪದೇ ಪದೇ ಕರ್ನಾಟಕವನ್ನ ಮಾದರಿಯಾಗಿ ತೋರಿಸ್ತಾ ಇದ್ದಾರೆ ಮುಂಬರುವಂತಹ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ತೆಲಂಗಾಣ ಮಿಜೋರಾಂ ಈ ಚುನಾವಣೆಗಳಲ್ಲಿ ಕರ್ನಾಟಕ ಮಾದರಿಯ ರೀತಿಯಲ್ಲಿ ಕೆಲವೊಂದಿಷ್ಟು ಗ್ಯಾರಂಟಿಗಳನ್ನು ಈಗಾಗಲೇ ಘೋಷಣೆ ಮಾಡೋದಕ್ಕೆ ಕಾಂಗ್ರೆಸ್ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಕರ್ನಾಟಕದಲ್ಲಿ ಸಕ್ಸಸ್ ಆಗಿದ್ದೀವಿ ವೈನಾಟ್ ಮಧ್ಯಪ್ರದೇಶ ವೈನಾಟ್ ರಾಜಸ್ಥಾನ ತೆಲಂಗಾಣ ಛತ್ತೀಸ್ಗಢ ಮಿಜೋರಾಂ ಈ ರೀತಿಯ ಚರ್ಚೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಸೊ ಇದೊಂದು ಕಡೆಯಾದರೆ ಕರ್ನಾಟಕ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಟಾರ್ಗೆಟ್ ನಾವು ಯಾರೋ ನಿರೀಕ್ಷೆ ಮಾಡದ ರೀತಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತವನ್ನು ಪಡೆದ್ವಿ ನೂರ ಮೂವತ್ತೈದು ಸ್ಥಾನವನ್ನು ಗೆದ್ದಂತಹ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ನಲವತ್ತ್ಮೂರು ಪರ್ಸೆಂಟ್ ವೋಟ್ಷೇರನ್ನು ತಗೊಂಡಿದ್ದೀವಿ ಬಿ ಜೆ ಪಿಗೆ ಸಿಕ್ಕಿದ್ದು ಮೂವತ್ತಾರು ಪರ್ಸೆಂಟ್ ಮಾತ್ರ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಹದಿಮೂರರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಲ್ವತ್ತು ಪರ್ಸೆಂಟ್ ಶೇರ್ ತಗೊಂಡು ಒಂಬತ್ತು ಲೋಕಸಭಾ ಕ್ಷೇತ್ರವನ್ನು ಗೆದ್ದಿತ್ತು ಈಗ ವಿಧಾನಸಭಾ ಚುನಾವಣೆಯಲ್ಲಿ ನಲ್ವತ್ಮೂರು ಪರ್ಸೆಂಟ್ ವೋಟ್ ಶೇರ್ ತಗೊಂಡಿದ್ದೀವಿ ಅದನ್ನು ಇನ್ನೂ ನಲವತ್ತೈದಕ್ಕೋ ನಲವತ್ತಾರಕ್ಕೋ ಹೋಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪ್ಲ್ಯಾನ್ ಕಾಂಗ್ರೆಸ್ ವೋಟ್ ಶೇರ್ ನಲವತ್ತೈದಕ್ಕೂ ಜಾಸ್ತಿ ಆದರೆ ಡೆಫಿನೆಟ್ಲಿ ಹದಿನೈದಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರ ಕ್ಷೇತ್ರವನ್ನು ಗೆಲ್ಲುತ್ತೆ ಆ ಕೆಪಾಸಿಟಿ ಬರಬಹುದು ಆದರೆ ಈಗಿರ್ತಕ್ಕಂಥ ನಲವತ್ತ ಮೂರು ಪರ್ಸೆಂಟ್ ವೋಟ್ ಶೇರ್ ಉಳಿಸ್ಕೊಂಡ್ರೂ ಕೂಡ ಈಗ ನೂರ ಮೂವತ್ತಾರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಒಂದು ವೇಳೆ ನಲವತ್ಮೂರು ಪರ್ಸೆಂಟ್ ಓಡ್ಸಿ ಉಳಿಸಿಕೊಂಡ್ರು ಕೂಡ ಕಾಂಗ್ರೆಸ್ ಹದಿನೈದಕ್ಕೂ ಹೆಚ್ಚು ಲೋಕಸಭಾ ಸೀಟನ್ನು ಗೆಲ್ಲಬಹುದು ಆದರೆ ಆ ಉಳಿಸ್ಕೊಳ್ಬೇಕು ಅಂದರೆ ಏನು ತಂತ್ರಗಾರಿಕೆ ಮಾಡಬೇಕು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಾಲ್ಕು ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದೆ ಒಂದು ಶಕ್ತಿ ಯೋಜನೆ ಇನ್ನೊಂದು ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಈ ನಾಲ್ಕು ಯೋಜನೆಗಳ ಟಾರ್ಗೆಟ್ ಮಹಿಳಾ ಮತದಾರರು ಅನ್ನೋದು ತುಂಬ ಇಂಪಾರ್ಟೆಂಟ್ ಶಕ್ತಿ ಯೋಜನೆ ಮೊಟ್ಟ ಮೊದಲ ಬಾರಿಗೆ ಜಾರಿಯಾದಂತಹ ಯೋಜನೆ ಕರ್ನಾಟಕದಲ್ಲಿ ಎಲ್ಲ ಹೆಣ್ಣುಮಕ್ಕಳಿಗೆ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಅದು ಬಿ ಎಮ್ ಟಿ ಸಿನೋ ಕೆ ಎಸ್ ಆರ್ ನೋ ಇನ್ನೊಂದು ಬಸ್ಸು ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬಹುದು ನೂರು ದಿನ ಆಯಿತು ಇದುವರೆಗೂ ಕೂಡ ಆಲ್ಮೋಸ್ಟ್ ನಲವತ್ತ ನಾಲ್ಕು ಕೋಟಿ ಮಹಿಳೆಯರು ಕರ್ನಾಟಕದಲ್ಲಿ ಉಚಿತ ಪ್ರಯಾಣವನ್ನು ಮಾಡಿದ್ದಾರೆ ಅಂದರೆ ಅದರ ಸಕ್ಸಸ್ ರೇಟ್ ನೋಡಿ ಲೆಕ್ಕ ಹಾಕೊಳ್ಳಿ ದಿನಕ್ಕೆ ಸರಿಸುಮಾರು ಐವತ್ತು ಲಕ್ಷ ಮಹಿಳೆಯರು ಉಚಿತ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಇದರ ಸಂಖ್ಯೆ ಬೆಂಗಳೂರಿನಲ್ಲಿ ಇಪ್ಪತ್ತು ಲಕ್ಷ ಇದೆ ದಿನಕ್ಕೆ ಅಂದರೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಸರ್ಕಾರಕ್ಕೆ ಹೊರೆಯಾಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಮಹಿಳೆಯರು ಈ ಒಂದು ಯೋಜನೆಯ ಲಾಭವನ್ನು ಪಡೆದಿದ್ದಾರೆ ಆರಂಭದಲ್ಲಿ ಯೋಜನೆ ಆರಂಭ ಆದಾಗ ಮಹಿಳೆಯರು ಕಣ್ಣೀರು ಹಾಕಿದರು ತುಂಬ ಜನ ಮಹಿಳೆಯರು ನಮಗೆ ಇದರ ಅವಶ್ಯಕತೆ ಇತ್ತು ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ ಎಲ್ಲೆಲ್ಲೋ ಹೋಗ ಹೋಗ್ಬೇಕಾಗಿತ್ತು ದೇವಸ್ಥಾನಗಳಿಗೆ ಹೋಗ್ಬೇಕಾಗಿತ್ತು ಆಗಿರಲಿಲ್ಲ ನಮಗೆ ಈಗ ನಮ್ಮ ಒಂದು ಕನಸು ನನಸಾಗ್ತಾ ಇದೆ ಸಾಕಷ್ಟು ದೇವಾಲಯಗಳು ಕೂಡ ಫುಲ್ಲು ಒಂದು ರೀತಿ ಭರ್ತಿಯಾಗ್ಬಿಟ್ಟು ಧರ್ಮಸ್ಥಳ ಸೇರಿದಂತೆ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಮಹಿಳೆಯರು ಒಂದು ರೀತಿ ಪ್ರವಾಸ ಮಾಡೋಕ್ಕೆ ಮುಂದಾಗ್ಬಿಟ್ರು ಆರಂಭದಿಂದಲೂ ಕೂಡ ಅಂದರೆ ಶಕ್ತಿ ಯೋಜನೆ ಒಂದು ರೀತಿ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಯೋಜನೆಯಾಗಿ ಮಾರ್ಪಡ್ತು ಬರೀ ದೇವಸ್ಥಾನಗಳಿಗೆ ಹೋಗೋದು ಮಾತ್ರ ಅಂತಲ್ಲ ಬೇರೆ ಬೇರೆ ಉದ್ಯೋಗಸ್ಥ ಮಹಿಳೆಯರಿಗೂ ಕೂಡ ಒಂದು ದಿನಕ್ಕೆ ನೂರು ರೂಪಾಯಿ ಉಳಿತಾಯ ಮಾಡುತ್ತೆ ಬಸ್ ಚಾರ್ಜಲ್ಲಿ ಅಂದರೆ ಅದು ಒಂದು ರೀತಿಯ ದೊಡ್ಡ ಮಟ್ಟದ ಲಾಭ ಆಗಿ ಪರಿಣಮಿಸ್ತಾ ಇತ್ತು ಮಹಿಳೆಯರಿಗೆ ಹಾಗಾಗಿ ಶಕ್ತಿ ಯೋಜನೆ ಲೋಕಸಭಾ ಚುನಾವಣೆಗೆ ಮತಗಳಾಗಿ ಪರಿವರ್ತನೆ ಆಗಬಹುದು ಅನ್ನೋದು ಕಾಂಗ್ರೆಸ್ಗರ ಲೆಕ್ಕಾಚಾರ ಇದು ಮೊದಲನೇ ಯೋಜನೆ ಮತ್ತೊಂದು ಯೋಜನೆ ಅನ್ನಭಾಗ್ಯ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಐದು ಕೆ ಜಿ ಅಕ್ಕಿ ಜೊತೆಗೆ ಇನ್ನು ಐದು ಕೆ ಜಿಯ ಅಕ್ಕಿಯ ಹಣವನ್ನು ನೇರವಾಗಿ ಖಾತೆಗಳಿಗೆ ಹಾಕ್ತಾ ಇದ್ದಾರೆ ಸಹಜವಾಗಿಯೇ ಈ ಬಿ ಪಿ ಎಲ್ ಕಾರ್ಡ್ದಾರರು ಯಾರೆಲ್ಲ ಹೊಂದಿದ್ದಾರೋ ಅದರ ಯಜಮಾನಿ ಮಹಿಳೆಯರೇ ಆಗಿರ್ತಾರೆ ಹಾಗಾಗಿ ಮಹಿಳೆಯರ ಅಕೌಂಟ್ಗೆ ಈ ಒಂದು ಹಣ ಹೋಗ್ತಾ ಇದೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ನಾಲ್ಕು ಜನ ಐದು ಜನ ಇದ್ದರೆ ಸುಮಾರು ಐನೂರು ರೂಪಾಯಿ ಆರುನೂರು ರೂಪಾಯಿ ಅಕೌಂಟ್ಗೆ ಹೋಗ್ತಾ ಇದೆ ಅನ್ನ ಭಾಗದಲ್ಲೂ ಇದೂ ಕೂಡ ಮಹಿಳೆಯರ ಅಕೌಂಟ್ಗೆ ಹೋಗೋದ್ರಿಂದ ಅದು ಕೂಡ ಮಹಿಳೆಯರ ಮತ ಬ್ಯಾಂಕನ್ನು ಕಾಂಗ್ರೆಸ್ ಇಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಇದು ಎರಡನೇದು ಮೂರನೇದು ಗೃಹ ಯೋಜನೆ ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿತ್ತು ಬಟ್ ಅದು ಬೇರೆ ಬೇರೆ ಕಂಡೀಷನ್ಸ್ ಎಲ್ಲ ಹಾಕಿದ್ರು ಅದು ನೀವೆಷ್ಟು ಬಳಸಿದ್ರೆ ಒಂದು ವರ್ಷದಲ್ಲಿ ಆ ಸರಾಸರಿಗೆ ಇನ್ನೂ ಹತ್ತು ಪರ್ಸೆಂಟ್ ಜಾಸ್ತಿ ಕೊಟ್ಟು ನಾವು ಫ್ರೀ ಕೊಡ್ತೀವಂತ ಗುಡ್ ಅದರೇನು ತುಂಬ ವಿರೋಧವೇನು ವ್ಯಕ್ತ ಆಗಲಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಐನೂರು ರೂಪಾಯೋ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಬೆಂಗಳೂರಲ್ಲಂತೂ ಆರುನೂರು ಸಾವಿರ ರೂಪಾಯಿವರೆಗೂ ಕರೆಂಟ್ ಬಿಲ್ ಬರ್ತಾ ಇತ್ತು ಆ ಒಂದು ಕರೆಂಟ್ ಬಿಲ್ ಕೂಡ ಈಗ ಉಳಿತಾಯ ಆಗ್ತಾ ಇದೆ ಸೊ ಹೆಣ್ಮಕ್ಳು ಮನೆ ಖರ್ಚನ್ನು ಕಡಿಮೆ ಮಾಡ್ತಾ ಇದ್ದಾರೆ ಈಗ ಹಾಗಾಗಿ ಗೃಹ ಜ್ಯೋತಿ ಕೂಡ ಹೆಲ್ಪ್ ಆಗ್ಬೋದು ಇದೆಲ್ಲದಕ್ಕಿಂತ ಬಹುದೊಡ್ಡ ಯೋಜನೆ ಇಡೀ ದೇಶದಂಥ ದೊಡ್ಡದಾಗಿ ಲಾಂಚ್ ಮಾಡಿದಂತಹ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದಲ್ಲೇ ಹನ್ನೊಂದು ಸಾವಿರ ಕಡೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಲಾಂಚ್ ಮಾಡಲಾಯಿತು ಸ್ವತಃ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೆಲ್ಲ ಬಂದು ಮೈಸೂರಲ್ಲಿ ದೊಡ್ಡ ಮಟ್ಟದಾಗಿ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಡಲಾಯಿತು ಆಲ್ಮೋಸ್ಟ್ ವಾರ್ಷಿಕ ಮೂವತ್ತೆರಡು ಸಾವಿರ ಕೋಟಿ ಇದಕ್ಕೆ ಸ್ಪೆಂಡ್ ಮಾಡ್ತಿದ್ದಾರೆ ಒಂದು ಕೋಟಿ ಹತ್ತು ಲಕ್ಷ ಮಹಿಳೆಯರಿಗೆ ಈಗಾಗಲೇ ಯೋಜನೆಯ ಲಾಭ ಆಗಿದೆ ಒಂದು ಕೋಟಿ ಹತ್ತು ಲಕ್ಷ ಮಹಿಳೆಯರಂದರೆ ಇಟ್ಸ್ ನಾಟ್ ಎ ಸಣ್ಣ ನಂಬರ್ ಅಲ್ಲ ಇದು ಬಹು ದೊಡ್ಡ ನಂಬರು ಒಂದು ಕೋಟಿ ಹತ್ತು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿನ ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂದರೆ ಇದು ದೊಡ್ಡ ವಿಚಾರ ಯಾಕಂದರೆ ಈ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಈ ರೀತಿಯ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಕೊಡ್ತಾ ಇದ್ದಂತೆ ಒಂದು ರೀತಿ ದೊಡ್ಡ ಮಟ್ಟದ ಚರ್ಚೆ ಆಯಿತು ಸಾಧ್ಯನ ಇದು ಕೇಂದ್ರ ಸರ್ಕಾರ ಇದರಿಂದಲೇ ಭಯ ಪಡ್ತಾ ಅನ್ನೋ ಒಂದು ಚರ್ಚೆ ಕೂಡ ಆಯಿತು ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟರು ನಮ್ಮ ಯೋಜನೆಗಳನ್ನು ನೋಡಿ ಭಯಪಟ್ಟು ಸಿಲಿಂಡರ್ ಬೆಲೆಯನ್ನು ಇನ್ನೂರು ರೂಪಾಯಿ ಇಳಿಸಿದ್ರು ಕೇಂದ್ರ ಸರ್ಕಾರ ಎಸ್ ಡೆಫಿನೆಟ್ಲಿ ಚುನಾವಣಾ ಟೈಮಲ್ಲಿ ಇದೇ ನರೇಂದ್ರ ಮೋದಿ ಅವರು ಸಾಕಷ್ಟು ವಾಗ್ದಾಳಿಯನ್ನು ಮಾಡಿದರು ಕಾಂಗ್ರೆಸ್ ವಿರುದ್ಧ ಈ ರೀತಿಯ ಗ್ಯಾರಂಟಿಯನ್ನು ಘೋಷಣೆ ಮಾಡಿ ದಿವಾಳಿ ಮಾಡ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಮತ್ತು ಇದಕ್ಕೆ ಕೌಂಟರ್ ಕೊಟ್ಟಿದ್ದರು ದಿವಾಳಿ ಮಾಡ್ದೇನೆ ಇರೋ ಬಜೆಟ್ನಲ್ಲಿ ಬೇಕ ನಾವು ಜಾರಿ ಮಾಡ್ತೀವಿ ನೋಡ್ತಾ ಇರಿ ಅಂತ ಸೊ ಈಗ ಎರಡು ಸಾವಿರ ರೂಪಾಯಿ ತಿಂಗಳಿಗೇನು ಕೊಡ್ತಾ ಇದ್ದಾರೆ ಇದರಲ್ಲಿ ನೀವು ಗ್ಯಾಸ್ ಖರ್ಚು ಗ್ಯಾಸ್ಗೆ ನೀವು ಬಳಸ್ಕೊಬಹುದು ಗ್ಯಾಸ್ ಖರ್ಚನ್ನು ನೀವು ಇದರಿಂದ ತುಂಬಬಹುದು ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಸಂಬಂಧಪಟ್ಟಂತಹ ಖರ್ಚನ್ನು ಮಾಡ್ಕೊಬಹುದು ಮನೆಗಳಿಗೆ ಅಗತ್ಯ ಇರತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಬಹುದು ಡೆಫಿನೆಟ್ಲಿ ಎರಡು ಸಾವಿರ ರೂಪಾಯಿ ದೊಡ್ಡ ವಿಚಾರ ಹಳ್ಳಿಯಲ್ಲಿ ಹಾಗಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಒಂದು ಕೋಟಿ ಹತ್ತು ಲಕ್ಷ ಮಹಿಳೆಯರು ಇದರಿಂದ ಲಾಭವನ್ನು ಪಡಿತಾರೆ ಪ್ರತಿ ತಿಂಗಳು ಅಂದರೆ ಅವರು ಒಂದು ರೀತಿ ಎಮೋಷನಲ್ ಆಗಿ ಕನೆಕ್ಟ್ ಆಗಬಹುದು ಕಾಂಗ್ರೆಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ವಿಚಾರವಾಗಿ ಮಹಿಳೆಯರು ಒಮ್ಮೆ ಎಮೋಷನಲ್ಲಿ ಕನೆಕ್ಟ್ ಆದರೆ ಆ ಮತಗಳು ಅಷ್ಟು ಬೇಗ ಬೇರೆ ಪಕ್ಷಕ್ಕೆ ಹೋಗಲ್ಲ ಅನ್ನೋ ಒಂದು ಲೆಕ್ಕಾಚಾರ ಸೊ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಮಹಿಳಾ ಮತಗಳೇ ಕಾಂಗ್ರೆಸ್ಗೆ ನಿರ್ಣಯ ಆಗಬಹುದು ಈಗೇನು ನಲವತ್ತ್ಮೂರು ಪರ್ಸೆಂಟ್ ವೋಟ್ ಶೇರ್ ತಗೊಂಡಿದ್ರು ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಅಷ್ಟೇ ವೋಟ್ ಶೇರನ್ನು ಉಳಿಸ್ಕೊಂಡ್ರೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೊ ಒಂದು ವೇಳೆ ಇನ್ನೂ ಜಾಸ್ತಿ ವೋಟ್ ಶೇರ್ ಮಾಡಿಕೊಂಡ್ರೆ ಈಗಾಗಲೇ ಆಪರೇಷನ್ ಕಾಂಗ್ರೆಸ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಕೆಲವೊಂದಿಷ್ಟು ನಾಯಕರು ಕಾಂಗ್ರೆಸ್ಗೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಹಾಗಾಗಿ ಅದು ಕೂಡ ಸಕ್ಸಸ್ ಆಯಿತು ಅಂದರೆ ಕಾಂಗ್ರೆಸ್ನ ವೋಟ್ ಶೇರ್ ಫಾರ್ಟಿ ಫೈವ್ ಪ್ಲಸ್ ಆಗಿಬಿಟ್ರೆ ಅಂತೂ ಕೂಡ ಡೆಫಿನೆಟ್ಲಿ ಹದಿನೇಳು ಹದಿನೆಂಟು ಸ್ಥಾನವನ್ನು ಗೆಲ್ಲುವಂತ ತಾಕತ್ ಕಾಂಗ್ರೆಸ್ಗೆ ಬರಬಹುದು ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಗೆ ಇಡೀ ದೇಶಕ್ಕೆ ಅತಿ ಹೆಚ್ಚು ಕಾಂಗ್ರೆಸ್ ಸ್ಥಾನವನ್ನು ಗೆದ್ದು ಕೀರ್ತಿ ಆಗ ಸಿ ಎಂ ಆಗಿದಂತಹ ಸಿದ್ದರಾಮಯ್ಯ ಅವರಿಗೆ ಸಲ್ಲಿತ್ತು ಈಗಲೂ ಕೂಡ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುವಂತ ಚಾನ್ಸ್ ಕರ್ನಾಟಕದಿಂದ ಮಾತ್ರ ಕಾಣಿಸ್ತಾ ಇದೆ ಸೊ ಅದು ಸಾಧ್ಯ ಆಗುತ್ತಾ ಮಹಿಳೆಯರ ಮತಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ತನ್ನ ತಂತ್ರಗಾರಿಕೆಯಲ್ಲಿ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನೋಡ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಕಷ್ಟು ಆತ್ಮವಿಶ್ವಾಸದಲ್ಲಿದ್ದಾರೆ ನಾವು ಈ ಬಾರಿ ಟಾರ್ಗೆಟ್ ಇಪ್ಪತ್ತು ರೀಚ್ ಆಗ್ತೀವಿ ಅಂತ ನೋಡ ಮಹಿಳಾ ಮತಗಳು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಲಾಭವನ್ನ ತಂದು ಕೊಡಬಹುದು ಅಂತ ನೀವೇನ್ ಹೇಳ್ತೀರಾ ಸಾಧ್ಯ ಆಗುತ್ತಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಹದಿನೈದಕ್ಕೂ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುತ್ತಾ ಮಹಿಳಾ ಮತಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ಕಾಂಗ್ರೆಸ್ ಲಾಭವನ್ನ ಪಡ್ಕೊಳ್ಳುತ್ತಾ ಏನಾಗಬಹುದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ